ವಿನೋದ್ ರಾಜ್ ಅವರು ಲೀಲಾವತಿಯವರ ಮಗ ವಿನೋದ್ ರಾಜ್ ಅವರು ಇತ್ತೀಚೆಗೆ ರವಿ ಅನ್ನೋ ಒಬ್ಬ ವ್ಯಕ್ತಿಯ ಜೊತೆ ಮೊಬೈಲ್ನಲ್ಲಿ ಮಾತನಾಡ್ತಾ ಒಂದಷ್ಟು ಅಣ್ಣವರ ಕುಟುಂಬದ ಬಗ್ಗೆ ಅಣ್ಣ ಅವರಿಗೆ ಒಂದು ರೀತಿ ಅಪಮಾನ ಮಾಡುವಂಥ ರೀತಿಯಲ್ಲಿ ಮಾತುಗಳನ್ನು ಆಡಿರ್ತಕ್ಕಂಥದ್ದು ನಾವೆಲ್ಲ ಕೇಳಿದ್ದೇವೆ ನೋಡಿದ್ದೇವೆ ಕೂಡ ವಿನೋದ್ ರಾಜ್ ಅವರು ಆ ರೀತಿ ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರು ಮಾತನಾಡೋ ಶೈಲಿ ನೋಡಿದಾಗ ಅವರೆಲ್ಲ ಒಂದು ಕಡೆ ಕಂಠಪೂರ್ತಿ ಕುಡಿದಿದ್ರು ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ವೃತ್ತಿ ಜೀವನದಲ್ಲಿ ನಿಷ್ಠೆ ಶ್ರದ್ಧೆ ಸಂಯಮ ಮತ್ತು ಕಲಿಕೆಯ ಹಸಿವು ಹಾಗೆ ನಿಜ ಜೀವನದಲ್ಲಿ ಸರಳತೆ ವಿನಯತೆ ಮತ್ತು ವಿಧೇಯತೆ ಇಷ್ಟು ವಿಷಯಗಳನ್ನು ಅತ್ಯಂತ ಯಶಸ್ವಿಯಾಗಿ ನೈಜವಾಗಿ ಪಾಲಿಸ್ಕೊಂಡು ಬಂದಂಥ ವಿಶ್ವದ ಏಕೈಕ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅವರು ಮಾತೃಭಾಷೆಯ ಅತ್ಯಂತ ಸ್ಪಷ್ಟ ಉಚ್ಚಾರಣೆ ಧ್ವನಿಗಳ ಏರಿಳಿತ ನೀಡಬಲ್ಲಂಥ ಏಕೈಕ ವಿಶ್ವದ ಕಲಾವಿದ ಅನ್ನೋ ಖ್ಯಾತಿಯಾಗಿ ಪಾತ್ರರಾಗಿ ಹಾಗಾಗಿ ಅವ್ರನ್ನ ವಿಶ್ವವಿಖ್ಯಾತ ನಟ ಸಾರ್ವಭೌಮ ಅಂತ ನಾವು ಕರೆಯುವಂಥದ್ದು ತಮ್ಮ ನಲವತ್ತಾರು ವರ್ಷಗಳ ಸುದೀರ್ಘ ಚಿತ್ರೀ ಚಿತ್ರಜೀವನದ ಉದ್ದಕ್ಕೂ ಚಿತ್ರೀಕರಣದ ದಿನಗಳಲ್ಲಿ ಅವರು ಪಾಲ್ಗೊಂಡಿದ್ದಂಥ ಚಿತ್ರೀಕರಣದ ದಿನಗಳಲ್ಲಿ ಲೈಟ್ ಬಾಯ್ಗಳು ಸೇರಿದಾಗೆ ಯಾರ್ಯಾರು ಈ ಚಲನಚಿತ್ರ ಕಾರ್ಮಿಕರಿದ್ದರು ಅವರ ಜೊತೆಗೆ ಸಹಪಂಕ್ತಿ ಭೋಜನ ಮಾಡ್ತಾ ಮಾಡೋದ್ರ ಮೂಲಕ ನೆಲದ ಮೇಲೆ ಕುಳಿತು ಅವ್ರ ಜೊತೆಗೆ ಸಹಪಂಕ್ತಿ ಭೋಜನ ಮಾಡೋದ್ರ ಮೂಲಕ ತಾವು ಎಂತಹ ಮಾನವತಾವಾದಿ ಎಷ್ಟು ಸರಳ ಜೀವಿ ಅನ್ನೋದನ್ನು ಅವರು ತಮ್ಮ ಜೀವನದುದ್ದಕ್ಕೂ ತೋರಿಸ್ಕೊಟ್ಟಿರ್ತಕ್ಕಂಥ ಒಬ್ಬ ಕಲಾವಿದ ಇಂಥ ಇನ್ನೊಬ್ಬ ಕಲಾವಿದ ನಮಗೆ ವಿಶ್ವ ಚಿತ್ರರಂಗದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಎಲ್ಲೋ ಒಂದು ಕಡೆ ಅವರ ತಾಯಿಯವರು ಒಂದು ಸಂದರ್ಭದಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಹುಬ್ಳಿಯಲ್ಲಿ ನಾವು ನಾನು ಮತ್ತು ರಾಜ್ಕುಮಾರ್ ಅವರು ಸಂಸಿದ್ವಿ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾರೆ ವಿನೋದ್ ರಾಜ್ ಅವರು ಅವರ ನಿಜವಾದ ಹೆಸರು ಕೇವಲ ವಿನೋದ್ ಅಂತ ವಿನೋದ್ ಕುಮಾರ್ ಮತ್ತು ವಿನೋದ್ ಅಂತ ವಿನೋದ್ ಭಾಗವತರ ಅಂತ ಈ ಮೂರು ಹೆಸರುಗಳಲ್ಲಿ ಅವರ ಬಾಲ್ಯದ ಜೀವನವನ್ನು ಅವರು ಕಳೆದಿರ್ತಕ್ಕಂಥದ್ದು ಅವರು ಹುಟ್ಟಿರ್ತಕ್ಕಂಥ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಡ್ರಾಮಾ ಕಂಪನಿ ಅದರ ಸಂಸ್ಥಾಪಕರಾಗಿದ್ದಂಥ ಮಹಾಲಿಂಗ ಭಾಗವತರವರು ಹೆಸರಾಂತ ರಂಗಭೂಮಿ ಕಲಾವಿದರು ಹಾಗೇ ಕನ್ನಡದ ಕುಮಾರತ್ರೆಯರು ನಟಿಸಿದಂಥ ಭೂದಾನ ಕರುಣೆಯ ಕುಟುಂಬದ ಕಣ್ಣು ಮಹಾತ್ಮ ಕಬೀರ್ ಕೈವಾರವ ಮಹಾತ್ಮೆ ಕಿತ್ತೂರು ಚೆನ್ನಮ್ಮ ರಣಧೀರ ಕಂಠೀರವ ದಶಾವತಾರ ಧರ್ಮ ವಿಜಯ ಇಂಥ ಚಲನಚಿತ್ರಗಳು ಕೂಡ ಅವರು ನಟರಾಗಿ ನಟಿಸಿದ್ದಾರೆ ಆಗಿನ ಕಾಲಕ್ಕೆ ಖ್ಯಾತ ರಂಗಭೂಮಿ ಕಲಾವಿದರುಗಳ ಪೈಕಿ ಅವರು ಕೂಡ ಒಬ್ಬರಾಗಿದ್ದಂಥವ್ರು ನೇರವಾಗಿ ಅವರ ಜೊತೆ ಒಡನಾಟ ಇಟ್ಕೊಂಡು ಅವರ ಜೊತೆ ಸಹಬಾಳ್ವೆ ನಡೆಸಿದಂಥವರು ಲೀಲಾ ಕಿರಣ್ ಅಲಿಯಾಸ್ ಮೇರಿ ಅಲಿಯಾಸ್ ಲೀಲಾವತಿ ಅವರು ಇವರು ಅನಂತರ ಕಾರಣಾಂತರಗಳಿಂದ ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಡ್ರಾಮಾ ಕಂಪ್ನಿ ಆರ್ಥಿಕವಾಗಿ ಕುಸಿದ ನಂತರ ಸ್ವತಃ ಮಹಾಲಿಂಗ ಭಾಗವತರ್ ಮತ್ತು ಲೀಲಾವತಿ ಅವರು ಸುಬ್ಬಯ್ ನಾಯ್ಡು ಡ್ರಾಮಾ ಕಂಪ್ನಿಗೆ ಅಲ್ಲಿಂದ ತಮ್ಮ ವಾಸಸ್ಥಾನವನ್ನು ವರ್ಗಾವಣೆ ಮಾಡಿಕೊಳ್ತಾರೆ ಅಲ್ಲಿ ಅವರ ರಂಗಭೂಮಿ ಜೀವನವನ್ನು ಪ್ರಾರಂಭ ಮಾಡ್ತಾರೆ ಈ ರೀತಿ ಮಹಾಲಿಂಗ ಭಾಗವತರ್ ಮತ್ತು ಲೀಲಾವತಿ ದಂಪತಿಯರಿಗೆ ಜನಿಸಿದಂಥ ವಿನೋದರಾಜ್ ಅವರು ಅವ್ರಿಗಿರ್ತಕ್ಕಂಥ ಆಸ್ತಿ ಆಸ್ತಿಗಳಲ್ಲಿ ಈ ಮೈಲ್ನಹಳ್ಳಿ ಆಸ್ತಿಯಲ್ಲಿ ಕೂಡ ಅವರ ಲೀಲಾವತಿ ಬಿನ್ ಸುಬ್ಬಯ್ಯ ಅಂತ ಅವರ ತಂದೆಯವರ ಹೆಸರು ಇದೆ ವಿನೋದ್ರಾಜ್ ಅವರು ವಿನೋದ ವಿನೋದ್ ಅಂತ ಮಾತ್ರ ಇದೆ ವಿನೋದ್ ಅಂತ ಎಮ್ ಎನ್ ವಿನೋದ್ ಅಂತ ಹೇಳಿ ಇಲ್ಲಿರ್ತಕ್ಕಂಥದ್ದು ಎಮ್ ಅಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದು ಮಾ ಮಹಾಲಿಂಗ ಭಾಗವತರು ಅಂತ ಇನ್ನೀಗಾಗಲೇ ಖ್ಯಾತ ಚಲನಚಿತ್ರ ನಿರ್ದೇಶಕ ಪ್ರಕಾಶ್ ರಾಜ್ ಮೇಹು ಅವರು ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ಅತ್ಯಂತ ಸ್ಪಷ್ಟವಾದಂಥ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಇವತ್ತಿಗೂ ಚೆನ್ನೈನಲ್ಲಿರ್ತಕ್ಕಂಥ ಮನೆ ಮತ್ತು ತೋಟದ ಆಸ್ತಿಗಳಲ್ಲಿ ಲೀಲಾವತಿ ಅಮ್ಮಾಳ್ ಕೋಮ್ ಮಹಾಲಿಂಗ ಅಂತಲೇ ಇದೆ ಕೋಮ್ ಅಂದರೆ ಧರ್ಮಪತ್ ಯಾರ ಪತ್ನಿ ಅವರ ಹೆಸರು ಬರೋವಂಥದ್ದು ಗಂಡನ ಹೆಸರು ಕೋಮ್ ಅಂತ ನಮ್ಮ ನೋಂದ ನೋಂದಾವಣಿ ಪ್ರಕ್ರಿಯೆಗಳಲ್ಲಿ ತೋರಿಸುವಂಥದ್ದು ಹೀಗಿದ್ದಾಗಲೂ ಕೂಡ ಹಲವಾರು ಸತ್ಯಗಳನ್ನು ಅವರು ಮುಚ್ಚಿಟ್ಟಿರ್ತಕ್ಕಂಥದ್ದು ಆಮೇಲೆ ಎಲ್ಲೋ ಒಂದು ಕಡೆ ವಿನೋದರಾಜ್ ಅವರು ಏಕಾಂಗಿಯಾಗಿ ಅವಿವಾಹಿತರಾಗಿ ತಮ್ಮ ತಾಯಿಯ ಸೇವೆಯಲ್ಲಿ ತೊಡಗಿದ್ದಾರೆ ಅನ್ನೋ ಅಸತ್ಯವನ್ನು ಬಲವಂತವಾಗಿ ತುಂಬಿಸಿದ್ದು ಆ ನಂತರ ಗೊತ್ತಾಯಿತು ಅವರಿಗೆ ವಿನೋದ್ ರಾಜ್ ಅವ್ರಿಗೆ ಮಗು ಆಗಿ ಮಗು ಇದ್ದಾನೆ ಆ ಮಗು ಇವತ್ತು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡ್ತಾಯಿದೆ ಚೆನ್ನೈನ ನೆಲೆಸಿದ್ದಾರೆ ಅನ್ನೋ ಸತ್ಯವನ್ನು ದಾಖಲೆಗಳು ಸಹಿತ ಅವರು ಬಹಿರಂಗಪಡಿಸ್ತಾರೆ ಹಾಗಾಗಿ ನಾನು ಸಮಸ್ತ ಕನ್ನಡಿಗರ ಪರವಾಗಿ ವಿಶೇಷವಾಗಿ ರವಿ ಬೆಳಗರೆ ಮತ್ತು ದ್ವಾರಕೇಶ್ ಅಂತ ಕುತಂತ್ರಿಗಳಿಗೆ ಒಳ್ಳೆಯ ಒಂದು ಉತ್ತರವನ್ನು ನೀಡಿದಂಥ ಪ್ರಕಾಶ್ ರಾಜ್ ಮೆಹು ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ ಇಂತಹ ವಿನೋದ್ ರಾಜ್ ಅವರು ಒಂದು ರೀತಿ ನಿಗೂಢ ರೀತಿಯ ಜೀವನ ನಡೆಸ್ತಾ ಇರ್ತಕ್ಕಂಥ ತಮ್ಮ ಧರ್ಮದ ವಿವರವನ್ನು ಮುಚ್ಚಿಟ್ಟಂಥ ಲೀಲಾವತಿ ಅವರು ತಮ್ಮ ತಂದೆಯ ವಿವರವನ್ನು ತಂದೆ ತಾಯಿಯಂದ್ರ ವಿವರವನ್ನು ಮುಚ್ಚಿಟ್ಟಂಥ ಲೀಲಾವತಿ ಅವರು ತಮ್ಮ ಅಗ್ನಿಸಾಕ್ಷಿಯಾಗಿ ಮದುವೆಯಾಗಿ ಜೀವನ ಮಾಡಿದಂಥ ಮಹಾಲಿಂಗ ಭಾಗವತರವರ ವಿಷಯವನ್ನು ಮುಚ್ಚಿಟ್ಟಂಥ ಅಂತಿಮ ದಿನಗಳಲ್ಲಿ ಲೀಲಾವತಿಯವರು ಜನಪ್ರಿಯತೆಯ ಉತ್ತುಂಗಕ್ಕೆ ಏರಿದಾಗ ಅವಕಾಶ ವಂಚಿತರಾಗಿದ್ದಂಥ ಮಹಾಲಿಂಗ ಭಾಗವತರು ಅದೇ ಚೆನ್ನೈ ಮನೆಯಲ್ಲಿ ಲೀಲಾವತಿಯವರ ಮನೆಯಲ್ಲಿ ಅಡಿಗೆ ಭಟ್ನಾಗೆ ಕೆಲಸ ಮಾಡ್ಕೊಂಡಿದ್ದಂಥ ವಿಷಯಗಳನ್ನು ಮುಚ್ಚಿಟ್ಟಂಥ ಲೀಲಾವತಿಯವರು ಹಾಗೆ ವಿನೋದ್ರಾಜ್ ಅವರು ತಮಗೆ ಮದುವೆಯಾಗಿ ಈಗಾಗಲೇ ಮಗು ಇರತಕ್ಕಂಥ ವಿಷಯವನ್ನು ಮುಚ್ಚಿಟ್ಟಿರ್ತಕ್ಕಂಥ ವಿನೋದರಾಜ್ ಅವರಿಂದ ನಾವು ಯಾವುದೇ ಒಳ್ಳೆಯ ನಡೆಗಳನ್ನು ಅಥವಾ ಸತ್ಯವಾದ ವಿಷಯಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ